1500 ವರ್ಷಗಳ ಇತಿಹಾಸ ಇರುವಂತಹ ಉಡುಪಿ ನಗರದಲ್ಲಿ ನೆಲೆ ನಿಂತಿರುವಂತಹ ಕಡಿಯಾಳೆ ಶ್ರೀ ಮಹಿಷ ಮರ್ದಿನಿ ದೇವಸ್ಥಾನದಲ್ಲಿ ಇದೇ ಸೆಪ್ಟೆಂಬರ್ 26 ರಿಂದ ಅಕ್ಟೋಬರ್ 5 ರ ತನಕ ಶರನವರಾತ್ರಿ ಮಹೋತ್ಸವವು ಶ್ರೀ ಪಾಡಿಗಾರು ಶ್ರೀನಿವಾಸ ತಂತ್ರಿಗಳ ಮಾರ್ಗದರ್ಶನದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವೈಭವದಿಂದ ಆಚರಿಸಲಾಗುವುದು ಎಂಬುದಾಗಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಡಾಕ್ಟರ್ ಕಟ್ಟೆ ರವಿರಾಜ ವಿ ಆಚಾರ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸುಮಾರು 1600 ವರ್ಷ ಇತಿಹಾಸ ಇರುವ ಕಡಿಯಾಳೆ ದೇವಸ್ಥಾನ ಭವ್ಯವಾಗಿ ಜೀರ್ಣೋದ್ಧಾರ ಆಗಿ ಭಕ್ತಾದಿಗಳನ್ನು ಆಕರ್ಷಿಸ್ತಾ ಇದೆ ಇದು ಜೀರ್ಣೋದ್ಧಾರ ಆದಮೇಲೆ ಪ್ರಥಮ ದೊಡ್ಡ ಈವೆಂಟ್ ದೊಡ್ಡ ಹಬ್ಬ ನವರಾತ್ರಿ ದೇವಿಗೆ ಬಹಳ ಇಷ್ಟವಾದ ಹಬ್ಬ ಆ ಪ್ರಯುಕ್ತ ವರ್ಷಂ ಪ್ರತಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮದ ಒಟ್ಟಿಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದ ಒಟ್ಟಿಗೆ ಇತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಿಮ್ಮೆಲ್ಲರ ಸಹಕಾರ ಮತ್ತು ಸಲಹೆ ಅಗತ್ಯ ಉಂಟು 26 ಸೋಮವಾರದಂದು ನವರಾತ್ರಿ ಅಧಿಕೃತವಾಗಿ ಶುರುವಾಗುತ್ತೆ ನಮ್ಮ ತಂತ್ರಿಗಳ ಪಾಡಿಗಾರ ಶ್ರೀನಿವಾಸ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಕಿಂಜಿತ್ತ ಶ್ರೀನಿವಾಸ ಉಪಾಧ್ಯರ ಧಾರ್ಮಿಕ ನೇತೃತ್ವದಲ್ಲಿ ನಮ್ಮ ಕಮಿಟಿಯ ಉಸ್ತುವಾರಿಯಲ್ಲಿ ನವರಾತ್ರಿ ಉತ್ಸವ ಆರಂಭಗೊಂಡು ಪ್ರತಿದಿನವೂ ಮಹಾಪೂಜೆ ಪೂಜೆ ಇತರ ಸೇವಾ ಪೂಜೆಗಳು ನಡೆಯುತ್ತವೆ ಮಧ್ಯ ಲಲಿತಾ ಪಂಚಮಿಯಂದು ಮತ್ತು ಶಾರದಾ ಪೂಜೆ ನಡೆಯಲಿದೆ ದುರ್ಗಾಷ್ಟಮಿಯಂದು ಮಹಾಚಂಡಿಕಾ ಹೋಮ ಊರಿನವರೆಲ್ಲ ಸೇರಿ ಮಾಡುವ ಚಂಡಿಕಾ ಹೋಮ ನಡೆಯಲಿದೆ ಮತ್ತು ವಿಜಯದಶಮಿಯಂದು ಶಾರದಾ ವಿಸರ್ಜನೆ ಮತ್ತು ಹಬ್ಬ ಮುಗಿಯಲಿದೆ ವಿಜಯದಶಮಿಯ ದಿನ ಉಡುಪಿಯ ಕೃಷ್ಣಮಠದಿಂದ ಒಂದು ಪೌಂಜು ಅಂತ ಹೇಳ್ತಾರೆ ಮೆರವಣಿಗೆ ಸೀಮೋಲ್ಲಂಘನ ಮೆರವಣಿಗೆ ಬಂದು ವಾಪಸ್ ತೆರಳಿದೆ ಅದು ಒಂದಿನ ನಡೀತಾ ಇದೆ ಈ ವರ್ಷ ಅದನ್ನು ಸ್ವಲ್ಪ ಕ್ರಮಬದ್ಧವಾಗಿ ನಡೆಸುವ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಬೇರೆ ಪ್ರತಿದಿನ ಮಧ್ಯಾಹ್ನದಿಂದ ಬೇರೆ ಬೇರೆ ಸಾಂಸ್ಕೃತಿ ಮತ್ತು ಭಜನೆ ಕಾರ್ಯಕ್ರಮ ನಡೆಯಲಿದೆ ಸಾಧಾರಣ 4:30 ರಿಂದ 5:30 6 ಗಂಟೆವರೆಗೆ ಭಜನಾ ಕಾರ್ಯಕ್ರಮ ಸ್ಥಳೀಯ ತಂಡಗಳಿಂದ 5:30 ರಿಂದ 7 ಗಂಟೆವರೆಗೆ ಬೇರೆ ಬೇರೆ ಸ್ಥಳೀಯ ಕಲಾವಿದರು ಉದಯೋನ್ಮುಖ ಕಲಾವಿದರು ಮತ್ತು ಪ್ರಸಿದ್ಧ ಕಲಾವಿದರಿಂದ ವಿವಿಧ ಕಾರ್ಯಕ್ರಮ ನಡೆಯಲಿದೆ ಮಧ್ಯದಲ್ಲಿ ಯಕ್ಷಗಾನ ಮತ್ತು ನಾಟಕ ಕಾರ್ಯಕ್ರಮಗಳಲ್ಲಿ ಇವರು ನಿರ್ದೇಶಿಸಲಿದೆ ಇದು ಸ್ಥೂಲ ಔಟ್ಲೈನ್ ನವರಾತ್ರಿ ಸಮಯದಲ್ಲಿ ಚಂಡಿಕಾಯಾಗ ವಿಶೇಷ ಚಂಡಿಕಾಯಾಗ ರಥೋತ್ಸವ ಸೇವೆ ನವರಾತ್ರಿ ಕಲ್ಪೋಕ್ತಿ ಪೂಜೆ ವಿಶೇಷ ಹೂವಿನ ಪೂಜೆ ಮತ್ತು ವಿಶೇಷ ಕುಂಕುಮಾಚರಣೆ ಇದು ಎಕ್ಸ್ಟ್ರಾ ಆಗಿ ನಡೆಯಲಿದೆ ಮಾಮೂಲಿ ಪ್ರತಿಯೊಟ್ಟಿಗೆ ಅದು ನಡೆಯಲಿದೆ ಈ ನಾವು ಕೂತಿರುವ ಹಾಲು ಹಳೆಯ ಶರವಾಣಿ ಕಲ್ಯಾಣ ಮಂಟಪ ಹಿಂಬದಿ ಇರುವುದು ಹೊಸದಾಗಿ ನಿರ್ಮಿಸಿದ ಶರವಾಣಿ ಮಂಟಪ ಅದರ ಲೋಕಾರ್ಪಣೆ ಕಾರ್ಯಕ್ರಮ ಉಡುಪಿ ಸಮಗ್ರ ಜೀರ್ಣೋದ್ಧಾರಗೊಂಡ ಕಡಿಯಾಳಿ ದೇವಸ್ಥಾನದ ಶರವಾಣಿ ಕಲ್ಯಾಣ ಮಂಟಪ ಸೆಪ್ಟೆಂಬರ್ 26ರಂದು ಲೋಕಾರ್ಪಣೆಗೊಳ್ಳಲಿದೆ ಸಂಪೂರ್ಣ ನಾದುರಿಸಲಿದ್ದ ಈ ಕಲ್ಯಾಣ ಮಂಟಪ ಮತ್ತು ಹಿಂಬದಿಯ ಸುಮಾರು 10,000 ಅಡಿಯ ಕಲ್ಯಾಣ ಮಂಟಪ ಅನ್ನಛತ್ರ ಪಾಕಶಾಲೆ ಇದೆಲ್ಲವನ್ನು ಸರ್ಕಾರದ ವಿವಿಧ ಏಜೆನ್ಸಿಗಳಿಂದ ಅಂದರೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಸಹಕಾರದಿಂದ ಸುಮಾರು 1 ಕೋಟಿ ವೆಚ್ಚದಲ್ಲಿ ಮರು ನಿರ್ಮಾಣ ಮಾಡಲಾಗಿದೆ ಕಲ್ಯಾಣ ಮಂಟಪವು ಸೆಪ್ಟೆಂಬರ್ 26 ಸಾಯಂಕಾಲ ಸಂಜೆ 5:30ಕ್ಕೆ ಸೂರ್ಯ ಮಠದ ಮಠಾಧೀಶರಾದ ಶ್ರೀ ವಿಶ್ವವಲ್ಲಭ ಶ್ರೀಪಾದರು ಉದ್ಘಾಟಿಸಲಿದ್ದಾರೆ ಈ ಸಂದರ್ಭದಲ್ಲಿ ಉಡುಪಿ ಶಾಸಕ ಶ್ರೀ ರಘುಪತಿ ಭಟ್ ಅಧ್ಯಕ್ಷತೆ ವಹಿಸಲಿದ್ದು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಠ ರತ್ನಾಕರ ಹೆಗಡೆ ಉಡುಪಿ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ನಾಯಕ್ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮನೋಹರ ಕಲ್ಮಾಡಿ ಸ್ಥಳೀಯ ನಗರಸಭಾ ಸದಸ್ಯ ಶ್ರೀಮತಿ ಗೀತಾ ಶೇಟ್ ಉಪಸ್ಥಿತರಲಿದ್ದಾರೆ ಇದರ ಇನ್ನೊಂದು ಮುಖ್ಯ ಆಕರ್ಷಣೆ ಅಥವಾ ವಿಶೇಷ ಅಂದರೆ ಈ ನೂತನಗೊಂಡ ಹಾಲ್ ಸಂಪೂರ್ಣವಾಗಿ ಬಾಡಿಗೆಯನ್ನು ಪಡೆಯದೆ ಉಚಿತವಾಗಿ ನೀಡಲಾಗುವುದು ಸಮಾಜದ ಎಲ್ಲ ವರ್ಗದವರಿಗೂ ನೀಡಲಾಗುವುದು ಇದರಿಂದಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಹಿಂದುಳಿದ ವ್ಯಕ್ತಿಯು ಗೌರವಯುತವಾಗಿ ಅವರ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ನಡೆಸಲು ಅನುಕೂಲ ಆಗುತ್ತದೆ ಇದರ ಉಪಯೋಗ ಇರುವ ಮಾಹಿತಿಯನ್ನು ಜನರಿಗೆ ಕಲ್ಪಿಸಲು ಮನವಿ ಮಾಡುತ್ತೇನೆ ಸಂಜೆ 5:30 ಅದು ಕರೆಕ್ಷನ್ ನಿರ್ದೇಶನ ಬೆಳಗ್ಗೆ ಬಟ್ ಇನಾಗ್ರೇಷನ್ ಸಂಜೆ 5:30 ಸಭಾ ಕಾರ್ಯಕ್ರಮ ಗೆಸ್ಟ್ ಸ್ವಾಮಿಯವರು ಚೀಫ್ ಗೆಸ್ಟ್ ಅವರು ಉದ್ಘಾಟನೆ ಮಾಡುವುದು ಮತ್ತು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಠ ರತ್ನಾಕರ ಹೆಗಡೆ ಶ್ರೀಮತಿ ಸುಮಿತ್ರಾ ನಾಯಕ್ ಅಧ್ಯಕ್ಷರು ನಗರಸಭೆ ಮತ್ತು ಮನೋಹರ ಕಲ್ಮಾಡಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರು ಬರಲಿದ್ದಾರೆ ಹಾಂ 25 ಲಕ್ಷ